ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ಐಟಿ ತನಿಖೆ ಪಾರದರ್ಶಕವಾಗಬೇಕು ಮತ್ತು ನಿಷ್ಪಕ್ಷಪಾತವಾಗಿ ನಡೀಬೇಕು. ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಪಾರದರ್ಶಕತೆ ಇಲ್ಲದೆ ನಿಷ್ಪಕ್ಷಪಾತ ತನಿಖೆ ನಡೀತಾ ಇರೋದ್ರ ಬಗ್ಗೆ ನನಗೆ ವಿಶ್ವಾಸ ಮೂಡ್ತಾ ಇಲ್ಲ. ದೇವರಾಜೇಗೌಡರನ್ನ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದರು, ಆದರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಂಭಾಷಣೆಯನ್ನು ಮಾಡಿದ್ದಾರೆ, ಅವರಿಗೆ ಇಲ್ಲಿಯವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ, ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂದರೆ ಏಕಪಕ್ಷೀಯವಾಗಿ ಯಾರದ್ದೋ ಒಂದು ಹಿಡಿತದಲ್ಲಿ ಯಾರದೋ ಅಣತಿಯಂತೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದು ಆಗಬಾರದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಕಾನೂನಿನ ಪ್ರಕ್ರಿಯೆ ಏನು ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸೋ ಯಾರೋ ಶೇರ್ ಮಾಡಿದರು, ಯಾರೋ ಹಂಚಿಕೆ ಮಾಡಿದರು ಅಂತ ಹೇಳಿ ಯಾವ ಪಕ್ಷದವರು ಅನ್ನೋ ಆಧಾರದ ಮೇಲೆ ಅವರನ್ನು ವಶಕ್ಕೆ ಪಡೆಯುವಂಥದ್ದು, ಅವರ ಮೇಲೆ ಹಿಂದಿನ ದಿನಾಂಕದ ಪ್ರಕರಣಗಳನ್ನು FIR ಮಾಡುವಂಥದ್ದು ನಡೆದಿರುವಾಗ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಿರೋದನ್ನು, ದೇವರಾಜೇಗೌಡರ ಜೊತೆಗೆ ಮಾತಾಡಿರೋದನ್ನು. ಹಾಗಿದ್ರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲ್ಲ? ಪೊಲೀಸರು ಉತ್ತರ ಕೊಡಬೇಕಲ್ಲ ಇದಕ್ಕೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ಐಟಿ ತನಿಖೆ ಪಾರದರ್ಶಕವಾಗಬೇಕು ಮತ್ತು ನಿಷ್ಪಕ್ಷಪಾತವಾಗಿ ನಡೀಬೇಕು. ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಪಾರದರ್ಶಕತೆ ಇಲ್ಲದೆ ನಿಷ್ಪಕ್ಷಪಾತ ತನಿಖೆ ನಡೀತಾ ಇರೋದ್ರ ಬಗ್ಗೆ ನನಗೆ ವಿಶ್ವಾಸ ಮೂಡ್ತಾ ಇಲ್ಲ. ದೇವರಾಜೇಗೌಡರನ್ನ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದರು, ಆದರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಂಭಾಷಣೆಯನ್ನು ಮಾಡಿದ್ದಾರೆ, ಅವರಿಗೆ ಇಲ್ಲಿಯವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ, ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂದರೆ ಏಕಪಕ್ಷೀಯವಾಗಿ ಯಾರದ್ದೋ ಒಂದು ಹಿಡಿತದಲ್ಲಿ ಯಾರದೋ ಅಣತಿಯಂತೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದು ಆಗಬಾರದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಕಾನೂನಿನ ಪ್ರಕ್ರಿಯೆ ಏನು ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸೋ ಯಾರೋ ಶೇರ್ ಮಾಡಿದರು, ಯಾರೋ ಹಂಚಿಕೆ ಮಾಡಿದರು ಅಂತ ಹೇಳಿ ಯಾವ ಪಕ್ಷದವರು ಅನ್ನೋ ಆಧಾರದ ಮೇಲೆ ಅವರನ್ನು ವಶಕ್ಕೆ ಪಡೆಯುವಂಥದ್ದು, ಅವರ ಮೇಲೆ ಹಿಂದಿನ ದಿನಾಂಕದ ಪ್ರಕರಣಗಳನ್ನು FIR ಮಾಡುವಂಥದ್ದು ನಡೆದಿರುವಾಗ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಿರೋದನ್ನು, ದೇವರಾಜೇಗೌಡರ ಜೊತೆಗೆ ಮಾತಾಡಿರೋದನ್ನು. ಹಾಗಿದ್ರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲ್ಲ? ಪೊಲೀಸರು ಉತ್ತರ ಕೊಡಬೇಕಲ್ಲ ಇದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.